ಇಷ್ಟ ಬಂದಾಗೆ ದಿನಕ್ಕೊಬ್ಬೊಬ್ರು ಬಂದು ಇಷ್ಟ ಬಂದಾಗೆ ಪ್ರಯೋಗ ಮಾಡಕ್ಕೆ ನನ್ನ ಅಮ್ಮ ಏನು ಲ್ಯಾಬ್ನಲ್ಲಿರೋ ಇಲಿ ಅಲ್ಲ ಅಮ್ಮಗೆ ಟ್ರೀಟ್ಮೆಂಟ್ ಮಾಡಕ್ಕೂ ಮೊದಲು ನನ್ನ ಪರ್ಮಿಷನ್ ತಗೋಬೇಕು ಅಕಾರ್ಡಿಂಗ್ ಟು ಅಮ್ಮಾಜಿ ಆಕಾಶ್ ಇಸ್ ಎ ಫೇಲಿಯರ್ ಡಾಕ್ಟರ್ ಆಕಾಶಿಂದ ಅಮ್ಮಗೆ ಏನು ಒಳ್ಳೆದಾಗಲಿಲ್ಲ ಆಕಾಶ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ವಾಪಸ್ ಹೋದ್ರೆ ನಿಮಗೆ ಮರ್ಯಾದೆ ಹೆಚ್ಚಾಗುತ್ತಲ್ವಾ ನನ್ನ ಮರ್ಯಾದೆನ ನಿಮ್ಮ ಮರ್ಯಾದೆನ ನೀವು ಅಮ್ಮಗೆ ಕೊಟ್ಟ ಹಳೆ ಟ್ರೀಟ್ಮೆಂಟ್ ರಿಪೋರ್ಟ್ ನೋಡಿದೆ ನೀವು ಏನು ಅಂತ ಗೊತ್ತಾಯ್ತು ನಿಮ್ಮಿಂದ ಅಮ್ಮ ದಿನದಿಂದ ದಿನಕ್ಕೆ ಹಾಳಾಗ್ತಿದ್ನೆ ಹೊರತು ಇಂಪ್ರೂವ್ ಆಗ್ತಿರಲಿಲ್ಲ ಡಾಕ್ಟರ್ ಸಾರಂಗ್ ಚಟ್ಟೋರಾಗಿದ್ರೆ ಅಮ್ಮಾಜಿ ಯಾಕೆ ಅವ್ರನ್ನ ಇಲ್ಲಿವರೆಗೂ ಕರೆಸ್ತಿದ್ರು ಆಕಾಶ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ ಅಂದ್ರೆ ಆಕಾಶನ ವಾಪಸ್ ಹೋಗು ಅಂತ ನೀವು ಹೇಳ್ತಿದ್ರ ಚಿಕ್ಕಪ್ಪಾಜಿ ಸಾವ್ಕಾರ್ ಫ್ಯಾಮಿಲಿನಲ್ಲಿ ಯಾವಾಗಲೂ ಅಮ್ಮಾಜಿ ಮಾತೇ ನಡೆಯಬೇಕು ಆಕಾಶ್ ಕಶಪ್ ಈಗ ಮನೆ ಹಿರಿಸೋಸೆ ಪಚ್ಚೆ ಮಾತೇ ನಡೆಯಬೇಕು ಪಚ್ಚೆ ನಿನ್ನ ನಿರ್ಧಾರನೇ ನಮ್ಮ ನಿರ್ಧಾರ ಯೋಚನೆ ಮಾಡಿ ಹೇಳು ಆಕ್ಸಿಡೆಂಟ್ ಆದಾಗಿಂದ ಸತತ 3 ವರ್ಷಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟವನು ನಾನು ಅಮ್ಮಯ್ಯನ ಹೇಗೋ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೆ ಅವನು ಇನ್ನೇನು ಪೂರ್ತಿ ಗುಣ ಆಗ್ತಾನೆ ಅಂದಾಗ ಮಧ್ಯ ಪ್ರವೇಶ ಮಾಡಿ ಟ್ರೀಟ್ಮೆಂಟ್ ನಿಲ್ಲಿಸಿದವರು ನೀವು ನೀವು ಮನುಷ್ಯರು ಕೊಡೋ ಟ್ರೀಟ್ಮೆಂಟ್ನ ಅಮ್ಮಯ್ಯ ಕೊಟ್ಟಿದ್ರೆ ಒಪ್ಪುತ್ತಿದ್ದೆ ಪ್ರಾಣಿಗಳ ತರ ಕೈಕಾಲು ಕಟ್ಟಾಕಿ ತರ ನಿದ್ರೆ ಮಾತ್ರ ಕೊಟ್ಟು ಕಣ್ಣು ಬಿಟ್ಟಿದ ತಕ್ಷಣ ಕೋಲ್ ತಗೊಂಡು ಹೊಡೆಯೋದನ್ನ ಟ್ರೀಟ್ಮೆಂಟ್ ಅಂತೀರಾ ಈ ರೀತಿ ಹುಚ್ಚು ಬಿಡಿಸ್ಬೋದು ಅಂತ ಯಾವ ಮೆಡಿಕಲ್ ಪುಸ್ತಕದಲ್ಲಿ ಬರೆದಿದೆ ಹೇಳಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಂದ ನನ್ನದೇ ಆದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದೆ ನನ್ನ ಟ್ರೀಟ್ಮೆಂಟ್ ಬಗ್ಗೆ ತಾವು ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ ಅಮ್ಮಾಜಿನೇ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಗುಣ ಆಗ್ತಿದ್ದಾನೆ ಅಂತ ಒಪ್ಪಿಕೊಂಡಿದ್ದಾರೆ ಅದು ಅಲ್ಲದೆ ಅವರು ಕಟ್ಸಿರೋ ಆಸ್ಪತ್ರೆಗೆ ನನ್ನನ್ನ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ್ದಾರೆ ಅರ್ಥ ಆಯ್ತಾ ಅಮ್ಮಾಜಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಮ್ಮಾಜಿ ನಿಮ್ಮ ಹತ್ರ ಇರೋ ಸುಳ್ಳು ಸರ್ಟಿಫಿಕೇಟ್ ನೋಡಿ ನಂಬಿ ಮೋಸ ಹೋಗಿ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಅಮ್ಮಾಜಿಗೆ ಸವಾಲ್ ಹಾಕ್ತಿದ್ದೀನಿ ಅಮ್ಮಯ್ಯನೋ ನನ್ನ ಪೇಷಂಟ್ನ ಯಾವ ಕಾರಣಕ್ಕೂ ಬಿಟ್ಕೊಡಕ್ಕಾಗಲ್ಲ ಅಂತ ಅಮ್ಮಯ್ಯನ ನಿಮ್ಮ ಟ್ರೀಟ್ಮೆಂಟ್ ಇಂದ ಬಿಡಿಸಿ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕೊಟ್ಟಿದ್ದೀನಿ ಅಮ್ಮಯ್ಯಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನೇ ಜವಾಬ್ದಾರ ಅಂತ ನನ್ನ ಲಂಡನ್ ಉದ್ಯೋಗನ ಬಿಟ್ಟು ನನ್ನ ಲೈಫನ್ನೇ ಒತ್ತೆ ಇಟ್ಟು ಅಮ್ಮಾಜಿಗೆ ಬರ್ಕೊಟ್ಟಿದ್ದೀನಿ ಅಮ್ಮಯ್ಯನ ನಿಮ್ಮ ಟ್ರೀಟ್ಮೆಂಟ್ ಇಂದ ಬಿಡಿಸಿ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕೊಟ್ಟಿದ್ದೀನಿ
ಅಮ್ಮಿಗೆ ನಾನೇ ಜವಾಬ್ದಾರ ಅಂತ ನನ್ನ ಲಂಡನ್ ಉದ್ಯೋಗನ ಬಿಟ್ಟು ನನ್ನ ಲೈಫ್ ಅನ್ನೇ ಒತ್ತೆ ಇಟ್ಟು ಅಮ್ಮಾಜಿಗೆ ಬರ್ಕೊಟ್ಟಿದ್ದೀನಿ. ಅಮ್ಮಾಜಿ ಕೂಡ ಅಮ್ಮಿ ಟ್ರೀಟ್ಮೆಂಟ್ ಮುಗಿಯೋವರೆಗೂ ನಾನು ಯಾವುದೇ ಕಾರಣಕ್ಕೂ ಅಡ್ಡ ಹಾಕೋಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದಾರೆ. ಈಗ ಅಮ್ಮಾಜಿ ಫೋನಲ್ಲೆಲ್ಲ ಹೇಳಿದ್ರೆ ನಾನು ಒಪ್ಪಲ್ಲ. ನಾನು ಬೇಡ ಅನ್ನೋವರೆಗೂ ಅಮ್ಮಿ ನನ್ನ ಪೇಷಂಟ್. ನಾನು ಬೇಡ ಅಂತ ಹೇಳೋಲ್ಲ, ನೀವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಮ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಅಮ್ಮಾಜಿ ನನಗೆ ಹೇಳಿದ್ರು. ನಿಮ್ಮ ಟ್ರೀಟ್ಮೆಂಟ್ ಏನೇ ಇದ್ರು ಒನ್ ಸೈಡೆಡ್. ನೀವು ಅಮ್ಮಿ ಟ್ರೀಟ್ಮೆಂಟ್ ಹೆಸರಲ್ಲಿ ಬೇರೆ ಯಾರಿಗೂ ಫೇವರ್ ಮಾಡ್ತಿದ್ದೀರಾ ಅಂತಾನೂ ಅಮ್ಮಾಜಿ ನನಗೆ ಹೇಳಿದ್ರು. ದಯವಿಟ್ಟು ಆರ್ಗ್ಯೂ ಮಾಡದೆ ತಾವು ಹೊರಡಿ. ಯು ಆರ್ ನೋಬಡಿ ಟು ಆರ್ಗ್ಯೂ ವಿತ್ ಮೀ. ನಾನು ಅಮ್ಮಾಜಿಗೆ ಬರ್ಕೊಟ್ಟಿರೋ ಆ ಪೇಪರ್ನ ತನ್ನಿ, ಆಮೇಲೆ ಮುಂದಿನ ಮಾತು. ಬಾ ಮೈ ಹಲೋ. Mr. Don't touch him. You have no right to touch him. ಈಗ ಲೀಗಲ್ ಆಗಿ ಮಾತಾಡಿ ಹೇಳ್ತಾ ಇದ್ದೀನಿ. ನನ್ನ ಪೇಷಂಟ್ ನ ನನ್ನ ಪರ್ಮಿಷನ್ ಇಲ್ಲದೆ ನೀವು ಮುಟ್ಟೋ ಹಾಗೂ ಇಲ್ಲ, ಮಾತಾಡೋ ಹಾಗೂ ಇಲ್ಲ. ಚಿಕ್ಕಪ್ಪ ಜಿ, ಈ ಡಾಕ್ಟರ್ ಸಾರಂಗು ಅಮ್ಮನ ನಕ್ಕ ತಳ್ಸಿದ್ರು. ಈಗ ಅವನು ಅದರಿಂದ ಹೊರಗೆ ಬಂದಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಯ ಕೃಷ್ಣ, ಇವರಿಗೆ ನಾನು ಯಾರು ಅಂತ ಹೇಳಿ. ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಹತ್ರ ಬಾಲ ಬಿಚ್ಚುತ್ತಾ ಇದ್ದಾರೆ. ನಿಮ್ಮನ್ನ ಏನಂತ ಅನ್ಕೋಬೇಕು? ಅನ್ಕೊಳ್ಳಕ್ ಏನಿದೆ ಅಲ್ಲಿ? ಎಂ ಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್, ನೀವು ಖಾಲಿ ಡಬ್ಬ. ಖಾಲಿ ಡಬ್ಬದಲ್ಲಿ ಕಲ್ಲುಗಳನ್ನಾಕಿ ಅಲ್ಲಾಡಿಸಿದ್ರೆ ಅದೇನು ಸದ್ದು ಬರುತ್ತೋ ಅದೇ ನೀವು. ನಿಮ್ಮ ಬಗ್ಗೆ ನೀವೇನು ಅಂತ ನಮ್ಗೆ ಕೇಳ್ತೀರಾ? ಮೂರು ಯೂನಿವರ್ಸಿಟಿಗೆ ಹಂಚಬಹುದು ನಿಮ್ಮ ಬಗ್ಗೆ, ಅಷ್ಟೊಂದು ಪಿ ಎಚ್ ಡಿ ಮಾಡಿದ್ದೀನಿ. ಎಸ್ ಎಸ್ ಎಲ್ ಸಿಯಲ್ಲಿ ಮೂರು ಬಾರಿ ಫೇಲು. ಮೆಡಿಕಲ್ ಕಾಲೇಜಿಗೆ ಡೊನೇಷನ್ ಕೊಟ್ಟು ಓದಕ್ ಸೇರ್ಕೊಂಡು ಎಕ್ಸಾಮಿನೇಷನ್ಗೆ ಲಂಚ ಕೊಟ್ಟು ಪಾಸ್ ಆದವರು. ನೀವು ನೆಟ್ಟಿಗೆ ಮೂರು ಅಕ್ಷರ ಕಲಿತು ಡಾಕ್ಟರ್ ಆಗಿಲ್ಲ, ಸೊಟ್ಟಿಗೆ ಮೂರು ಕಾಸು ಬಿಸಾಕಿ ಡಾಕ್ಟರ್ ಆದವರು. ನಿಮ್ಮಂತ ಡಾಕ್ಟರ್ ಹತ್ರ ನಮ್ಮ ಅಮ್ಮನ ಒಪ್ಸೋದಾ? ಇಟ್ಸ್ ಇಂಪಾಸಿಬಲ್. ಜಯ ಕೃಷ್ಣ, ಇವ್ರು ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳೋಕೆ ನಮ್ಗೆ ತಲೆ ಕೆಟ್ಟಿದ್ಯಾ? ನಿಮ್ಮ ಬಗ್ಗೆ ದಾಖಲೆಗಳಿವೆ, ದಾಖಲೆಗಳು. ಅಚ್ಚೆ, ಇವರೊಬ್ಬ ಫ್ರಾಡ್ ಡಾಕ್ಟರ್. ಬರೀ ದುಡ್ಡು, ಶಿಫಾರಿಸು, ವಶೀಲಿ ಬಾಜಿ ಇದ್ದ ಇವರು ಡಾಕ್ಟರ್ ಆಗಿ ಮರಿತಿದ್ದಾರೆ. ಯಾವ್ದಾದ್ರು ಜನ್ಮದಲ್ಲಿ ಕರ್ಮ ಮಾಡಿದವ್ರು ಮಾತ್ರ ಈ ಸಾರಂಗ ಹತ್ರ ಪೇಷಂಟ್ ಆಗಿ ಸಿಕ್ಕಾಕೊಳ್ಬೇಕು. ಡಾಕ್ಟರ್ ಸಾರಂಗ್, ನನ್ನ ಪೇಷಂಟ್ ಅಮ್ಮನ ನಾನು ನಿಮ್ಗೆ ಒಪ್ಸೋಕ್ಕಾಗಲ್ಲ. ನೀವಿನ್ನು ಹೊರಡ್ಬೋದು. ನಾನು ಅಮ್ಮಾಜಿ ಕಡೆಯವನು, ನಾನು ಹೋಗಲ್ಲ. ನಾವು ಪಚ್ಚೆ ಕಡೆಯವರು, ನಾವು ಬಿಡಲ್ಲ. ಅದು ಹೇಗೆ ಬಿಡಲ್ಲ? ನಾನು ನೋಡ್ತೀನಿ. ಡಾಕ್ಟರ್ ಸಾರಂಗ್, ನೀವು, ನಿಮ್ಮ ತಪ್ಪು ವೈದ್ಯ, ನಿಮ್ಮ ತಲೆ ಕೆಡಿಸಿ ಹಿಂದೆ ನಿಂತು ಸಪೋರ್ಟ್ ಮಾಡಿದ ಕೆಟ್ಟ ಜನ, ಅವ್ರು ಯಾರೂ ಈಗ ಸಾವುಕಾರ ಫ್ಯಾಮಿಲಿಯಲ್ಲಿ ಇಲ್ಲ. ನಿಮ್ಮ ಹಣ ಸುರಿಯೋಕ್ಕೂ ಯಾರೂ ಇಲ್ಲ. ಅಮ್ಮಿ ಹಾಳಾಗ್ಲಿ, ಸಾಯ್ಲಿ ಅಂತ ಕಷ್ಟಪಟ್ಟ ಜನ, ನಿಮಗೆ ಸಪೋರ್ಟ್ ಮಾಡಿದ ಜನನ ಈಗ ನೀಲಾ ಪಚ್ಚನೆ ಮನೆ ಬಿಟ್ಟು ಹೊರಿಸಿದ್ದಾರೆ. ಈಗ ನೀವು ಕೆಟ್ಟವರು ಅಂತ ಅವ್ರಿಗೆ ಗೊತ್ತು, ಅವರಾಗೆ ನಿಮ್ಮನ್ನು ಓಡಿಸ್ಬೇಕಾ ಇಲ್ಲ ಮರ್ಯಾದೆಯಿಂದ ನೀವೇ ಹೋಗ್ತೀರಾ? ನಾನು ಹೋಗೋದಕ್ಕೆಲ್ಲ ಬಂದಿರೋದು ಡಾಕ್ಟರ್ ಆಕಾಶ್,
ಹೋರಾಡಕ್ಕೆ ಬಂದಿರೋದು. ನೀವು ಎಷ್ಟೇ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಾನು ಹೆದರ್ಕೊಂಡು ಹೋಗಲ್ಲ. ಅವನ ಟ್ರೀಟ್ಮೆಂಟ್ ಮುಗಿತಾ ಬಂದಿದೆ. ಇನ್ನೂ 10% ಗುಣ ಆದ್ರೆ ಅವನು ಎಲ್ಲರ ತರ ನಾರ್ಮಲ್ ಆಗಿಬಿಡ್ತಾನೆ. ಇಷ್ಟು ದಿನಗಳ ನನ್ನ ತಪಸ್ಸು ಈಗ ಫಲ ಕೊಡ್ತಾ ಇದೆ. ಅಮಲ್ ಬಗ್ಗೆ ನಾನು ನನ್ನ ಲಂಡನ್ ಆಸ್ಪತ್ರೆಗೆ ರಿಪೋರ್ಟ್ ಕಳಿಸಿದ್ದೀನಿ. ಅಲ್ಲಿಂದ ನಾನು ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಡಾಕ್ಟರ್ ಸಾರಂಗ್, ನೀವು ಲೀಗಲಿ ಆಗಲಿ ಮೆಡಿಕಲಿ ಆಗಲಿ ಯಾವ ರೀತಿಯಿಂದನೂ ಅಮೈನ ನನ್ನಿಂದ ಪಡ್ಕೊಳ್ಳೋಕ್ಕಾಗೋಲ್ಲ. ಪಚ್ಚೆ, ನೀನು ಮನೆ ಬಿಟ್ಟು ಹೋದ ಮೇಲೆ ನಾನು ವಾಪಸ್ ಬರ್ತೀನಿ. ಆಕಾಶ್, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣೋ. ಮತ್ತೆ ಇವರೆಲ್ಲ ನನ್ನನ್ನು ಕಟ್ಟಿ ಹಾಕ್ತಾರ, ಮತ್ತೆ ನನ್ನನ್ನು ಹೊಡಿತಾರ, ಕತ್ತಲ ರೂಮ್ ನಲ್ಲಿ ಕೂಡ ಹಾಕ್ತಾರ. ಅಷ್ಟು ಸುಲಭ ಆಗೋದೆಲ್ಲ ಆಗುದಿಲ್ಲ ಅಮ್ಮಾಯಿ. ನಾನು ಪಚ್ಚೆ, ನೀಲಾ, ತೇಜು ಬದುಕಿರೋವರೆಗೂ ಆಕಾಶ್ ಅಮ್ಮ ಇನ್ನ ಕರ್ಕೊಂಡು ಬನ್ನಿ. ಪ್ರೀತಿಯಿಂದ ಪ್ರೀತಿಯಿಂದ ಅಮ್ಮ ಇನ್ನ ಕರ್ಕೊಂಡು ಬನ್ನಿ. ಮನೆಗೆ ದೊಡ್ಡವರು, ನೀವ್ ಯಾಕೆ ಈ ಅನ್ಯಾಯನ ನೋಡ್ಕೊಂಡು ಸುಮ್ನಿದ್ದೀರಾ? ಅಮ್ಮಾಜಿ ನನಗೆ ಮೋಸ ಮಾಡುದನ್ನ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ, ನೀವ್ ಯಾಕೆ ಡಾಕ್ಟರ್ ಸಾರಂಗಗೆ ವಾಪಸ್ ಹೋಗು ಅಂತ ಹೇಳಿಲ್ಲ? ಚಿಕ್ಕಮ್ಮಾಜಿ, ಮಾತೆತ್ತಿದ್ರೆ ನೀನೇ ನನ್ ಮಗಳು ಅಂತೀರಲ್ಲ, ಈಗ ನಾನ್ ನಿಮ್ ಮಗ್ಳಲ್ವಾ? ಈಗ ನಾನು ಅಮ್ಮಾಜಿಗ್ ಬೇಡ್ವಾದ ತಕ್ಷಣ ನಾನ್ ನಿಮಗೆ ಮಲ್ಮಗ್ಳಾಗ್ಬಿಟ್ನ? ಅಮ್ಮಾಜಿ ಮೊಮ್ಮಗು ವಿಷಯಕ್ಕೆ ಸ್ವಾರ್ಥಿಯಾಗಿದ್ದಾರೆ. ಅವ್ರ ಕಣ್ಣಿಗೆ ನನ್ನಂತ ಪಡ್ಪಾಯಿಗಳು ಯಾರು ಕಾಣಿಸ್ತಾ ಇಲ್ಲ. ಇಷ್ಟು ವರ್ಷ ನಿಮ್ಮನೆಯಲ್ಲಿದ್ದು ನಿಮ್ಗಲ್ ಸೇವೆ ಮಾಡಿದ್ನಲ್ಲ, ನನ್ ಪರವಾಗಿ ಒಂದೇ ಒಂದ್ ಮಾತಾಡ್ಬೇಕು ಅಂತ ನಿಮಗೆ ಅನಿಸ್ಲೇ ಇಲ್ವಾ? ಚೀತ ಮಾಡ್ತಿದ್ದೀವಿ ಪಚ್ಚೆ, ಜೀವ ಹೋಗೋ ಪರಿಸ್ಥಿತಿನಲ್ಲೂ ಕೂಡ ಚೀತ ಮಾಡ್ಕೊಂಡಿದ್ರೇನೆ ಸಾಹುಕಾರ್ ಫ್ಯಾಮಿಲಿನಲ್ಲಿ ಜೀವನ ಮಾಡೋಕೆ ಅವಕಾಶ ಇರೋದು. ಇಲ್ಲಿ ನನ್ ಪಕ್ಕ ನಿಂತಿರೋ ಹಿರಿಯರಿಗೂ ಕೂಡ ನೀವು ಪರ ಮಾತಾಡ್ಬೇಕು ಅಂತ ಅನಿಸ್ಲಿಲ್ವಲ್ಲ ಪಚ್ಚೆ? ಅಮ್ಮಾಜಿ ಪಚ್ಚೆ ವಿರುದ್ಧ ತಿರುಗಿ ಬಿದ್ಮೇಲೆ ಅವಳು ಪರ ತಗೊಳ್ಳೋ ಧೈರ್ಯ ನಿಮ್ಗೆ ಇದೆಯಾ ತೇಜು? ಹಾಗಂತ ಈಗ ಹೇಳ್ತಿದ್ದೀರಾ? ಅಮ್ಮಾಜಿ ಮುಂದೆ ಇದೇ ಮಾತು ಹೇಳ್ತೀರಾ? ಅಮ್ಮಾಜಿಗೆ ಹೇಳೋದಷ್ಟೇ ಅಲ್ಲ, ಸಮಯ ಬಂದ್ರೆ ಪಚ್ಚೆ ಹತ್ತಿಗೋಸ್ಕರ ಮನೆ ಬಿಟ್ಟು ಹೋಗೋಕೆ ರೆಡಿದೀವಿ. ಈಗ ನೀವು ಹೋಯ್ತೀವಿ ಅನ್ನೋ ಬದಲು ಅವತ್ತೆ ಗುಲಾಬಿನ ಮನೆ ಬಿಟ್ಟು ಹೋಗು ಅನ್ಬೋದಾಗಿತ್ತಲ್ಲ. ನಾನು ಅಮ್ಮಾಯಿ ಮೇಲಿನ ಗೌರವದಿಂದ ಗುಲಾಬಿನ ಮನೇಲಿ ಉಳಿಸ್ಕೊಂಡೆ ಚಿಕ್ಕಪ್ಪಾಜಿ. ಗೌರವ ಇರೋದಿಕ್ಕೆ ಗುಲಾಬಿನ ಮನೇಲಿ ಉಳಿಸ್ಕೊಂಡೆ, ಆದ್ರೆ ಅಮ್ಮಾಯಿ ಪಚ್ಚೆ ಬಗ್ಗೆ ಪ್ರೀತಿ ಇರೋದ್ರಿಂದ ಅವತ್ತೇ ನೀವು ಗುಲಾಬಿನ ಮನೆ ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ. ನೀವು ಮಾತ್ರ ಒಳ್ಳೆಯವರಾಗ್ಬೇಕು, ನಾವು ಕೆಟ್ಟವರಾಗ್ಬೇಕಾ? ಆದ್ರೆ ಈಗ ಕೆಟ್ಟವ್ರು ಹತ್ತಿದ್ದೀರಲ್ಲ, ಗುಲಾಬಿಗೆ ಮಗು ಇದೆ ಅನ್ನೋ ಕಾರಣಕ್ಕೆ ಪಚ್ಚೆ ಪರ ಬಿಟ್ಟು ಗುಲಾಬಿ ಪರ ತಗೊಂಡ್ಬಿಟ್ರಿ. ಈ ಕ್ಷಣದವರೆಗೂ ಪಚ್ಚೆ ಪರ ನಿಂತಿರೋದು ಒಬ್ರೆ. ಪಚ್ಚೆ ಕೈಯಿಂದ ಕಪಾಳಕ್ಕೆ ಹೊಡೆಸ್ಕೊಂಡ್ರು ಕೂಡ ಆಕಾಶ್ ಇವತ್ತಿನವರೆಗೂ ಪಚ್ಚೆ ಪರ ನಿಂತಿದ್ದಾರೆ. ತೇಜು, ಅಮ್ಮಾಜಿಗೆ ಸವಾಲ್ ಹಾಕೋಕೆ ನಮ್ಮಲ್ಲಿ ಯಾರಿಗೂ ಬಾಯಿಲ್ವಾ? ಚಿಕ್ಕಪ್ಪಾಜಿ, ಅಮ್ಮಾಜಿ ತುಂಬಾ ದೊಡ್ಡ ನಾಟಕ ಆಡ್ತಿದ್ದಾರೆ.
ಡಾಕ್ಟರ್ ಸಾರನ್ನ ಇಲ್ಲಿ ಕರೆಸಿ ಈ ಗಲಾಟೆಯಲ್ಲಿ ತಾನ್ ಸಿಕ್ಕಾಕೊಳ್ಳಬಾರದು ಅಂತ ಫಾರಿನ್ ಗೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅಮ್ಮಾಜಿ ಪಚ್ಚೆಗೆ ತುಂಬಾ ಮೋಸ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕಪ್ಪಾಜಿ. ಇಡೀರಂತ ಈಗ ಸಾರಂಗ ವಿಷಯ ಬಂದಿರೋದ್ರಿಂದ ನಾವು ದಿಕ್ಕು ತಪ್ಪದಂಗೆ ಆಗಿದೀವಿ ಅಮ್ಮ. ಎಲ್ಲಿ ಏನು ಮಾತಾಡಿದ್ರೆ ಒಂದೋ ಇನ್ನೊಂದಾಗುತ್ತೋ ಅಂತ ಹೆದರಿಕೆಯಿಂದ ಸುಮ್ಮನಿದ್ದೀವಿ. ಸ್ವಲ್ಪ ಸಮಯ ಕೊಡು ತಾಯಿ, ಎಲ್ಲ ವಿಷಯ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅಮ್ಮಾಜಿ ಮನೇಲಿ ಎಲ್ಲಾನು ಲೆಕ್ಕಾಚಾರನೆ ಚಿಕ್ಕಪ್ಪಾಜಿ. ಯಾವ್ದು ಹೆಚ್ಚು ಲಾಭನೋ ಆ ವಸ್ತು ನಿಮ್ಮನೇಲಿರುತ್ತೆ. ಪರವಾಗಿಲ್ಲ ಬಿಡಿ, ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ. ಬನ್ನಿ ಅಮ್ಮ. ಪ್ರೀತಿಯಿಂದ ಪ್ರೀತಿಯಿಂದ ಅಮ್ಮ ನಮ್ಮಿಬ್ರನ್ನ ಬೇರೆ ಮಾಡಕ್ಕೆ ಗುಲಾಬಿನೋ ಶಮಿಕನೋ ಪ್ರಭಾಮಣಿ ಆಂಟಿನೋ ಟ್ರೈ ಮಾಡ್ತಿದ್ದಾರೆ. ಯಾಕಂತ? ಯಾಕೆ ಅಂದ್ರೆ ನಾನು ಏನ್ ಹೇಳಿ, ಅವರಿಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ವಂತೆ. ಗೊತ್ತಿಲ್ಲ, ಆದ್ರೆ ನಾವಿಬ್ರು ಬೇರೆ ಆದ್ರೆ ಅವರಿಗೆಲ್ಲ ತುಂಬಾ ಸಂತೋಷ ಆಗತ್ತಂತೆ. ಆದ್ರೆ ನಂಗೆ ತುಂಬಾ ಬೇಜಾರಾಗತ್ತಲ್ಲ. ಅಷ್ಟೇ ಬೇಜಾರು ಆಗತ್ತೆ, ಅಳುನು ಬರುತ್ತೆ. ಹಾಗಾದ್ರೆ ನಾವಿಬ್ರು ಬೇರೆ ಆಗೋದ್ ಬೇಡ. ಪ್ರಾಮಿಸ್? ಡಬಲ್ ಪ್ರಾಮಿಸ್. ಅಮ್ಮ ನಾವಿಬ್ರು ಇವಾಗ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡೋಗ್ತೀವಿ ಅಂತ ಇಟ್ಕೊಳ್ಳಿ, ಆಗ ನಾವು ತುಂಬಾ ದಿನ ಯಾರನ್ನು ನೋಡಕ್ ಆಗಲ್ಲ, ಯಾರ ಹತ್ರನು ಮಾತಾಡಕ್ ಆಗಲ್ಲ, ಆಟಾಡಕ್ಕೂ ಆಗಲ್ಲ. ಪರವಾಗಿಲ್ವಾ? ಪರವಾಗಿಲ್ಲ ಬಿಡು ಫ್ರೆಂಡ್, ಯಾವಾಗ್ಲೂ ನಿನ್ ನನ್ ಜೊತೆಗೆ ಇರ್ತೀಯಲ್ಲ. ಇರ್ತೀಯ ತಾನೇ? ನಿಮ್ಮನ್ ಬಿಟ್ರೆ ನನಗೆ ಪ್ರಪಂಚದಲ್ಲಿ ಬೇರೆ ಯಾರೋ ಇಲ್ಲ ಅಮ್ಮ. ನಂಗೂ ಅಷ್ಟೇ. ಅಮ್ಮ ನೀವ್ ಈ ಮನೇಲಿ ಸುಖವಾಗಿ ಸುಖ ಸುಪ್ಪತ್ಕಲ್ಲಿ ಇರೋದ್ರಿಂದ ನನ್ ಜೊತೆ ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಮ್ಮ. ತುಂಬಾ ಕಷ್ಟ ಅಂದ್ರೆ ಯಾವ ತರ? ಅಂದ್ರೆ ಪ್ರತಿದಿನ ಓಡಾಡಕ್ಕೆ ಕಾರ್ ಇರೋಲ್ಲ. ಪರವಾಗಿಲ್ಲ ಬಿಡು ಫ್ರೆಂಡ್, ಆಟೋದಲ್ಲಿ ಓಡಾಡೋಣ. ಆದ್ರೆ ನಾವಿಬ್ರು ಯಾವ್ದಾದ್ರು ಒಂದು ಪುಟ್ಟದಾದ ಮನೇಲಿ ಇರ್ತೀವಿ ಅಂತ ಅನ್ಸುತ್ತೆ. ನೀವ್ ಈ ಮನೇಲಿ ಕೇಳ್ದಾಗ ಕೊಡ್ತೀನಲ್ವಾ ಸ್ವೀಟು ಹಾಲು ಹಣ್ಣು, ಅದ್ಯಾವ್ದು ಕೊಡಕ್ ಆಗಲ್ಲ ಅಮ್ಮ. ಯಾಕೆ ಫ್ರೆಂಡ್, ಅವೆಲ್ಲ ನಂಗ್ ತುಂಬಾ ಇಷ್ಟ ಅಂತ ನಿಂಗ್ ಗೊತ್ತಿಲ್ವಾ? ಯಾಕೆ ಅಂದ್ರೆ ನಾವಿಬ್ರು ಮನೆ ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ತುಂಬಾ ಹಣ ಇರಲ್ಲ ಅಮ್ಮ. ಇಷ್ಟ್ರ ಮೇಲೆ ನಾವ್ ಎಲ್ಲಿಗೆ ಹೋಗ್ತೀವಿ, ಯಾವ ಊರಿಗೆ ಹೋಗ್ತೀವಿ ಅಂತಾನು ಗೊತ್ತಿಲ್ಲ. ಕಲ್ಯಾಣಪುರಕ್ಕೆ ಹೋಗೋಣವಾ? ಬೇಡ ಬೇಡ, ಅಷ್ಟ ಹತ್ರ ಹೋದ್ರೆ ನಾವಿಬ್ರು ಸಿಕ್ಕಾಕೊಂಡ್ ಬಿಡ್ತೀವಿ. ಹೋಗ್ಲಿ, ಕಾಶ್ಮೀರಕ್ಕೆ ಹೋಗೋಣವಾ? ಬೇಡ ಬೇಡ, ಕಾಶ್ಮೀರಕ್ಕೆ ಹೋದಾಗ ನಿಮ್ ಹಳೆ ಜೀವನ ಆ ಗುಲಾಬಿ ನೆನ್ಪಾಗಿ ಆಮೇಲೆ ನನ್ನ ಮರ್ತೋದ್ರೆ ನಾನ್ ಏನ್ ಮಾಡ್ಲಿ? ಕಾಶ್ಮೀರದಲ್ಲಿ ಗುಲಾಬಿ ಯಾಕೆ ನೆನ್ಪಿ ಬರ್ತಾಳೆ? ಅಕ್ಕ ಅಮ್ಮಿಗೆ ಆಕಾಶ್ ಮಾಮ ಮಾಡ್ತಾ ಇರಲ್ಲ ಹಿಪ್ನೋಟೈಸ್, ಹಾಗೆ ಮಾಡ್ತಾ ಇದ್ದಾಳೆ. ಅಮ್ಮ ನನ್ ಮಾತನ್ನ ಕೇಳ್ತೀಯಾ, ನನ್ ಕರ್ದಲ್ಲಿ ಬರ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ದಾಳೆ. ಕೋತಿ ಗಂಡ ಹೆಂಡತಿ ಆದವರು ಹಾಗೆ ಆಡೋದು. ನೀನ್ ಅದನ್ನೆಲ್ಲ ನೋಡಿ ಏನೇನೋ ಅರ್ಥ ಮಾಡ್ಕೊಂಡಿದ್ಯಾ? ಹೌದಾ? ಈಗ್ಲೂ ನೋಡು, ಅವ್ರಿಬ್ರೆ ಏಕಾಂತದಲ್ಲಿ ಇದ್ದಾಗ ನಾನ್ ಹೋಗಿ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಅದು ನಿನ್ ಮಾತ್ ಕೇಳ್ಕೊಂಡು. ಸಾರಿ ಸಾರಿ, ನನ್ ಕೇಳದ್ಕೆಲ್ಲ ಒಪ್ಪಿಗೆ ಇದೆಯಾ ಅಮ್ಮ? ಓಕೆ ಓಕೆ, ಒಪ್ಪಿಗೆ. ಹಾಗಾದ್ರೆ ಮುಹೂರ್ತ ಯಾವಾಗ ಫಿಕ್ಸ್ ಮಾಡ್ಲಿ? ಹಗಲಲ್ಲ ರಾತ್ರಿ ಇಲ್ಲ ಅಮ್ಮ. ಈಗ ನಾವಿಬ್ರು ಮಾತಾಡಿದ್ದನ್ನ ಯಾರ ಹತ್ರನು ಹೇಳ್ಬಾರ್ದು. ಬಚ್ಚೆ ಸುಖಿ, ನಾನು ನಿಮ್ಮನ್ನು ಗುಟ್ಟು ಹೇಳ, ಯಾರಿಗೂ ಹೇಳ್ಬಾರ್ದು. ನಾನು ನನ್ನ ಫ್ರೆಂಡ್ ಇಬ್ರು ಹಗಲ್ಗನ್ಸ್ ಕಾಣೋಕೆ ಕಾಶ್ಮೀರಕ್ಕೆ ಹೋಗ್ತಿದ್ದೀವಿ.
ಗುಟ್ಟಾಗಿ ಇಲ್ಲಿ ಏನ್ ನಡೀತಿದೆ ಪಚ್ಚೆ? ನೀ ಯಾವ್ದಕ್ ಮುಹೂರ್ತ ಫಿಕ್ಸ್ ಮಾಡ್ತಿದ್ಯಾ? ನನಗ್ ಗೊತ್ತಿಲ್ಲದೆ ಏನೇನಾದ್ರೂ ಪ್ಲಾನ್ಗಳು ನಡೀತಿದ್ಯಾ? ಇಲ್ಲ ಹೇಳು ಪಚ್ಚೆ. ಇಲ್ಲ ನೀಲು, ಗುಲಾಬಿ ಕಾಟ ಒಂದ್ ಕಡೆ, ಶಮಿಕ ಪ್ರಭಾಮಣಿ ಕಾಟ ಒಂದ್ ಕಡೆ, ಇವ್ರೆಲ್ಲರ ಮಧ್ಯೆ ಅಮ್ಮ ಯಾವತ್ತಿಗೂ ಕಳ್ದೋಗ್ಬಾರ್ದಲ್ಲ ನೀನು. ಅದಕ್ಕೆ ಯಾರಿಗೂ ತಿಳಿದ ಹಾಗೆ ತೋಟಕ್ಕೆ ಕರ್ಕೊಂಡು ಬಂದು ಬುದ್ಧಿವಾದ ಹೇಳ್ತಿದ್ದೆ ಅಷ್ಟೇ. ಅಮ್ಮಾಯ್, ಚಳಿ ಜಾಸ್ತಿ ಆಯ್ತು, ಇಬ್ಬನಿ ಬೀಳಕ್ಕೆ ಶುರು ಆಯ್ತು, ಬನ್ನಿ ಹೋಗೋಣ. ನೀನ್ ಹೇಳೋ ಕತೆಗೂ ಪಚ್ಚೆ ಹೇಳೋ ಕತೆಗೂ ತುಂಬಾ ವ್ಯತ್ಯಾಸನೇ ಇದೆ. ಪಚ್ಚೆ ಯಾವ್ದಕ್ ಮುಹೂರ್ತ ಫಿಕ್ಸ್ ಮಾಡಿದ್ಲು? ಇಲ್ಲ, ಇದ್ರಲ್ಲಿ ಬೇರೆ ಏನೋ ಕತೆ ಇದೆ. ಪ್ರೀತಿಯಿಂದ ಪ್ರೀತಿಯಿಂದ.